ಹಾಯ್ ಸ್ನೇಹಿತರೆ ವಿಜಯಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಡಿ ಡಿ ಪಿ ಆಫೀಸ್ನಿಂದ ಪ್ರಮುಖ ಪ್ರಕಟಣೆ ಇರುವಂಥದ್ದು ಈ ಪ್ರಕಟಣೆ ಕುರಿತಂತೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಗಿದೆ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ನೇಮಕಾತಿಯಲ್ಲಿ ಸೇವಾ ಸಿಂಧು ಆನ್ಲೈನ್ನಲ್ಲಿ ಜಾತಿ ಮತ್ತು ಆದಾಯ ಸಿಂಧುತ್ವಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳು ಹಾಜರಾಗುವ ಬಗ್ಗೆ ಡಿ ಡಿ ಪಿ ಬೆಂಗಳೂರು ರೂರಲ್ ಇಂದ ಸೂಚನೆ ಬಂದಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಗಮನಿಸ್ಕೋಬೇಕು ಜಿ ಎಂ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಜಿ ಎಂ ಆಯ್ಕೆಯಾದ ಅಭ್ಯರ್ಥಿಗಳು ಸಿಂಧುತ್ವಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಇದು ಸ್ವಲ್ಪ ಗೊಂದಲ ಉಂಟಾಗಿರುವಂಥದ್ದು ಇವುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇವಾ ಸಿಂಧು ಆನ್ಲೈನಲ್ಲಿ ಜಾತಿ ಅಥವಾ ಆದಾಯ ಅರ್ಜಿ ಅನುಸರಿಸಲಿಕ್ಕೆ ಅಭ್ಯರ್ಥಿಗಳು ನಿಯತ ವೇಳಾಪಟ್ಟಿಯಂತೆ ಉಪನಿರ್ದೇಶಕರ ಕಚೇರಿ ಕೊಠಡಿ ಸಂಖ್ಯೆ ಒನ್ ಟು ಸಿಕ್ಸ್ ಜಿಲ್ಲಾಡಳಿತ ಭವನ ಬೀರಸಂದ್ರ ಗ್ರಾಮ ದೇವನಹಳ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಹಾಜರಾಗಲಿಕ್ಕೆ ನಿಮಗೆ ಸೂಚನೆ ಕೊಟ್ಟಿರುವಂಥದ್ದು ಹದಿನಾಲ್ಕನೇ ತಾರೀಕಿಗೆ ಆಂಗ್ಲ ಭಾಷೆಯ ವಿಷಯಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಹಾಜರಾಗಬೇಕು ಹದಿನೈದನೇ ತಾರೀಕಿಗೆ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ಆಯ್ಕೆಯಾಗ ಬರಬೇಕಾಗತ್ತೆ ಇನ್ನು ಹದಿನಾರನೇ ತಾರೀಕಿಗೆ ಸಮಾಜ ವಿಜ್ಞಾನ ಉರ್ದು ಮಾಧ್ಯಮದಲ್ಲಿ ಆಯ್ಕೆಯಾಗಿರುವಂಥವರು ಹಾಗೂ ಗಣಿತ ಮತ್ತು ವಿಜ್ಞಾನದಲ್ಲಿ ಆಯ್ಕೆಯಾಗಿರುವಂತಹ ಒಂದರಿಂದ ನಲವತ್ತಾರನೇ ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳು ಹದಿನಾರನೇ ತಾರೀಕು ಶುಕ್ರವಾರ ಬರಬೇಕು ಇನ್ನು ಹದಿನೇಳನೇ ತಾರೀಕು ಶನಿವಾರಕ್ಕೆ ನಲವತ್ತೇಳರಿಂದ ಐವತ್ತೆಂಟನೇ ರ್ಯಾಂಕಿಂಗ್ನಲ್ಲಿರುವಂತಹ ಗಣಿತ ವಿಜ್ಞಾನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಜೊತೆಗೆ ಉಳಿದ ಗಣಿತ ವಿಜ್ಞಾನ ಉರ್ದು ಮಾಧ್ಯಮದ ಅಭ್ಯರ್ಥಿಗಳು ಮತ್ತು ಜೀವವಿಜ್ಞಾನದ ಅಭ್ಯರ್ಥಿಗಳು ಹದಿನೇಳನೇ ತಾರೀಕು ಹಾಜರಾಗಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಗೊಂದಲ ಉಂಟಾಗಿರುವಂಥದ್ದು ಏನಪ್ಪ ಅಂತಂದರೆ ಎಲ್ಲರಿಗೂ ಸಿಂಧುತ್ವ ಮಾಡಿಸ್ಬೇಕಾ ಅನ್ನುವಂಥದ್ದು ಇದರಲ್ಲಿ ಒಂದು ಕ್ಲಿಯರ್ ಕೊಟ್ಟಿದ್ದಾರೆ ಏನು ಅಂದರೆ ಜಿ ಎಮ್ ಮೀಸಲಾತಿಯಲ್ಲಿ ಅರ್ಜಿ ಸಲ್ಲಿಸಿ ಜಿ ಎಮ್ ಆಯ್ಕೆಯಾದ ಅಭ್ಯರ್ಥಿಗಳು ಸಿಂಧುತ್ವಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದರೆ ಯಾರು ಜಿ ಎಮ್ ಅಂತ ಮೆನ್ಷನ್ ಮಾಡಿದಾರೋ ಅವರಿಗೆ ಯಾವುದೇ ಸಿಂಧುತ್ವ ಇಲ್ಲ ಅನ್ನುವಂಥದ್ದು ಹಾಗಾದರೆ ಕೆಟಗರಿಯನ್ನು ಕ್ಲೈಮ್ ಮಾಡಿ ಜಿ ಎಮ್ ಅಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾ ಇದನ್ನು ಡಿ ಡಿ ಪಿ ಕಚೇರಿಯೇ ಕ್ಲಿಯರ್ ಮಾಡಬೇಕಾಗುತ್ತೆ ಯಾಕೆಂದರೆ ಆಯ್ಕೆ ಪ್ರಾಧಿಕಾರಿ ಅವರಾಗಿರ್ತಾರೆ ಇಲ್ಲಿ ನಾವು ಏನು ಹೇಳೋಕ್ಕೆ ಬರಲ್ಲ ಆದರೆ ಈ ಹಿಂದಿನ ಎಲ್ಲ ನೇಮಕಾತಿಗಳಲ್ಲೂ ಸಹ ಜಿ ಎಮ್ ಅಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ ಸಿಂಧುತ್ವ ಮಾಡಿಸಿಲ್ಲ ಅಲ್ಲಿ ಕೆಟಗರಿಯಲ್ಲಿ ಕ್ಲೈಮ್ ಆಗಿ ಮಾಡಿರುವಂಥ ಅಭ್ಯರ್ಥಿಗಳು ಯಾರು ಕೆಟಗರಿಯಲ್ಲಿ ಆಯ್ಕೆಯಾಗಿದ್ದಾರೆ ಅವರ ಸಿಂಧುತ್ವ ಅಷ್ಟೇ ಮಾಡಿಸಿರುವಂಥದ್ದು ಕಾರಣ ಏನು ಅಂತ ಕೇಳಿದರೆ ಸ್ನೇಹಿತರೆ ಈಗ ನಾನು ಕೆಟಗರಿಯಲ್ಲಿ ಕ್ಲೈಮ್ ಮಾಡಿದ್ದೀನಿ ಅಂತಾದರೆ ನನಗೆ ಕೆಟಗರಿಯಲ್ಲಿ ಸಿಂಧುತ್ವ ಮಾಡಿಸಬೇಕು ಯಾವಾಗ ಅಂದರೆ ನಾನು ಕೆಟಗರಿಯಲ್ಲಿ ಜಾಯಿನ್ ಸೆಲೆಕ್ಟ್ ಆದಾಗ ಒಂದು ವೇಳೆ ನಾನು ಜಿ ಎಮ್ಮಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ ನಾನು ಕೆಟಗಿರಿ ಸಿಂಧುತ್ವ ಯಾಕೆ ಮಾಡಿಸಬೇಕು ನಾನು ಒಂದು ವೇಳೆ ನನ್ನ ಕೆಟಗಿರಿ ಸಿಂಧುತ್ವನೇ ಆಗಿಲ್ಲ ಅಂದರೂ ಸಹ ನನ್ನ ಹುದ್ದೆಯನ್ನು ಸರ್ಕಾರ ನಿರಾಕರಿಸುವಂತಿಲ್ಲ ಒಂದು ವೇಳೆ ನಾನು ಟು ಎಗೆ ಅಂತ ಅರ್ಜಿ ಸಲ್ಲಿಸಿದ್ದೀನಿ ಆದರೆ ನನಗೆ ಟು ಎ ಪ್ರಮಾಣ ಪತ್ರ ಸಿಕ್ಕಿಲ್ಲ ಅಥವಾ ನನ್ನ ಟು ಎ ಸಿಂಧುತ್ವ ಆಗಿಲ್ಲ ಅಂತ ಆದರೂ ಸಹ ನಾನು ಆಯ್ಕೆ ಆಗಿರುವಂಥದ್ದು ಜಿ ಎಮ್ಗೆ ಸೊ ನನ್ನ ಜಿ ಎಮ್ ಹುದ್ದೆ ಅಂತೂ ಸಿಗಲೇಬೇಕಾಗತ್ತೆ ನನ್ನ ಟು ಎ ಕ್ಯಾಟಗರಿ ಸಂಬಂಧಪಟ್ಟಂತೆ ಅಲ್ಲಿ ನನಗೆ ರದ್ದಾದರೂ ಸಹ ನನಗೆ ಆಯ್ಕೆಯಾದಂತಹ ಹುದ್ದೆ ಕೊಡಲೇಬೇಕಾಗುತ್ತೆ ನಾನು ಜಿ ಎಮ್ಮಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿರೋದು ಹಾಗಾಗಿ ಇಲ್ಲಿ ಸಿಂಧತ್ವ ಅನ್ನುವಂಥದ್ದು ಅವಶ್ಯಕತೆ ಬರಲ್ಲ ಆದರೆ ಕೆಲವೊಂದು ಸಂದರ್ಭದಲ್ಲಿ ಸಿಂಧುತ್ವ ಅನ್ನುವಂಥ ಗೊಂದಲ ಬರುತ್ತೆ ಯಾಕೆಂದರೆ ಕೆಲವೊಂದು ಹೇಳುವಂತೆ ಮುಂದಿನ ಪ್ರಮೋಷನಲ್ಲಿ ನಿಮಗೆ ಏನು ಮೀಸಲಾತಿಯನ್ನು ಕೊಡಲಿಕ್ಕೆ ಬೇಕು ಅಂತ ಅಂದರೆ ಈಗ ಎಸ್ ಸಿ ಎಸ್ ಟಿ ಪ್ರಮೋಷನ್ಗಳಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಮೀಸಲಾತಿ ಇರುತ್ತೆ ಸೊ ಹಾಗಾಗಿ ಅವರಿಗೆ ಸಿಂಧುತ್ವ ಮಾಡಿಸ್ಕೋಬೇಕು ಅಂತ ಮೆನ್ಷನ್ ಮಾಡಲೂಬಹುದು ಅದು ಮುಂದುವರೆದು ಎಲ್ಲ ಅಭ್ಯರ್ಥಿಗಳು ಸಹ ಸಿಂಧುತ್ವ ಮಾಡಿಸ್ಲಿಕ್ಕೆ ಡಿ ಡಿ ಪಿ ಅವರು ಹೇಳಬಹುದು ಆದರೆ ಸದ್ಯ ಇರುವಂತಹ ಮಾಹಿತಿ ಪ್ರಕಾರ ಬೇರೆಲ್ಲ ಜಿಲ್ಲೆಗಳಲ್ಲೂ ಸಹ ಈ ರೀತಿ ಇಲ್ಲ ಒಂದೆರಡು ಜಿಲ್ಲೆಯಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಆದರೆ ಉಳಿದ ಎಲ್ಲ ಸೆಕೆಂಡ್ ಜಿಲ್ಲೆಯಲ್ಲಿ ಸಹ ಏನು ಜಿ ಎಮ್ ಅಲ್ಲಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಿಂಧುತ್ವ ಮಾಡಿಸ್ತಾ ಇಲ್ಲ ಯಾರು ಕೆಟಗರಿಯಲ್ಲಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಆಯ್ಕೆಯಾಗಿರುವುದನ್ನು ಮಾತ್ರ ಚೆಕ್ ಮಾಡ್ಕೊಳ್ತಾ ಇರುವಂಥದ್ದು ಯಾರು ಕೆಟಗರಿಯಲ್ಲಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಿಂಧುತ್ವವನ್ನು ಮಾಡಿಸ್ತಾ ಇರುವಂಥದ್ದು ಬಹಳಷ್ಟು ಜಿಲ್ಲೆಗಳಲ್ಲಿ ಮತ್ತು ಈ ಹಿಂದಿನ ನೇಮಕಾತಿಗಳಲ್ಲೂ ಸಹ ಸಿಂಧುತ್ವ ಅನ್ನುವಂಥದ್ದು ಯಾರು ಮೀಸಲಾತಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮಾತ್ರ ಮಾಡಿಸಿರುವಂಥದ್ದು ಜಿ ಎಮ್ ಅಲ್ಲಿ ಆಯ್ಕೆಯಾಗಿದ್ದವರಿಗೆ ಪೊಲೀಸ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಮಾಡಿಸಿ ನೇರವಾಗಿ ಅವರಿಗೆ ಜಾಯ್ನಿಂಗ್ ಲೆಟ್ರನ್ನು ಕೊಟ್ಟಿರುವಂಥದ್ದು ಯಾರು ಮೀಸಲಾತಿ ಇರಲಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮಾತ್ರ ಆದೇಶ ಪ್ರತಿ ತಡ ಆಗ್ತಾಯಿತ್ತು ಯಾಕೆಂದರೆ ಅವರಿಗೆ ಸಿಂಧುತ್ವ ಆಗಬೇಕು ಅನ್ನೋ ಕಾರಣಕ್ಕಾಗಿ ಯಾರು ಜಿ ಎಲ್ ಆಯ್ಕೆ ಆಗಿದ್ದರು ಅವರಿಗೆ ಕೂಡಲೇ ಆದೇಶ ಪ್ರತಿ ಇತ್ತು ಬಹಳಷ್ಟು ಗೊಂದಲ ಉಂಟು ಮಾಡ್ತಾಯಿದೆ ನಾವು ಹಿಂದೆ ಏನು ಜಿ ಏನು ಗೌರ್ಮೆಂಟ್ ಜಾಬ್ ಆದಾಗಲೂ ಸಹ ಜಿಯಂ ಅಲೆ ಆಗಿತ್ತು ನಾವು ಯಾವುದೇ ಸಿಂಧುತ್ವ ಮಾಡಿಸಿಲ್ಲ ಇದೇ ಶಿಕ್ಷಣ ಇಲಾಖೆಯಲ್ಲಿ ಆದರೆ ಇಲ್ಲಿ ಇರುವಂತಹ ಏನು ಆದೇಶ ಇದೆ ಇಲ್ಲಿ ಸ್ವಲ್ಪ ಗೊಂದಲ ಇದೆ ಸೊ ನೀವು ಹೆಚ್ಚು ಗೊಂದಲ ಮಾಡಿಕೊಳ್ಳದೆ ನಿಮ್ಮ ಡಿ ಡಿ ಪಿ ಆಫೀಸನ್ನು ಸಂಪರ್ಕಿಸಿ ಯಾರು ಬೆಂಗಳೂರು ರೂರಲ್ನವರಿಗೆ ಉಳಿದ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಮತ್ತೆ ನೀವು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಬೇರೆ ಜಿಲ್ಲೆಗಳಲ್ಲಿ ಯಾವ ಸಮಸ್ಯೆ ಇಲ್ಲ ಒಂದೆರಡು ಜಿಲ್ಲೆಯಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಹೊರತುಪಡಿಸಿ ಬೇರೆ ಜಿಲ್ಲೆಯಲ್ಲಿ ಇದರ ಸಮಸ್ಯೆ ಇಲ್ಲ ಹಾಗಾಗಿ ನೀವು ಮತ್ತೆ ಗೊಂದಲ ಕ್ರಿಯೇಟ್ ಮಾಡಿಸ್ಕೋಬಿಡ್ರಿ ಇಲ್ಲಿ ಗೊಂದಲ ಕ್ರಿಯೇಟ್ ಆಗಿರುವಂತಹ ಜಿಲ್ಲೆಯ ಅಭ್ಯರ್ಥಿಗಳು ಮಾತ್ರ ನೀವು ಏನು ಮಾಡಿ ಡಿ ಡಿ ಪಿ ಜೊತೆಗೆ ಮಾತನಾಡಿ ಯಾರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೋ ಅವರು ಎಲ್ಲ ಜಿಲ್ಲೆಗಳಲ್ಲೂ ಸಹ ಜಿ ಅಲ್ಲಿ ಸೆಲೆಕ್ಟ್ ಆದವರಿಗೆ ಸಿಂಧುತ್ವ ಮಾಡಿಸ್ತಾ ಇಲ್ಲ ಕೇವಲ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆದವರಿಗೆ ಸ್ಥಿತಿ ಮಾಡಿಸ್ತಾ ಇದ್ದಾರೆ ನೀವು ಸಹ ಹಾಗೆ ಮಾಡಿಸ್ಬೇಕು ಆ ಮೂಲಕ ನಮಗೆ ಬೇಗ ಆದೇಶ ಪ್ರತಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದ್ವಿ ಒಂದು ವೇಳೆ ಸರ್ಕಾರ ಅನುಮತಿ ಕೊಟ್ಟೆ ಅನ್ನುವಂಥದ್ದು ನೀವು ಅವರಿಗೆ ಮನವರಿಕೆ ಮಾಡಿ ಕೊಡಬೇಕಾಗತ್ತೆ ಸೊ ಇಷ್ಟು ಮಾಹಿತಿಯನ್ನು ತಮಗೆ ಹೇಳ್ತಾ ಯಾರು ಇಲ್ಲಿ ಬೆಂಗಳೂರು ರೂರಲ್ಲಿ ಸೆಲೆಕ್ಟ್ ಆಗಿದ್ದೀರಾ ನೀವು ಆ ಡೇಟ್ನಂದು ಹೋಗಿ ಜೊತೆಗೆ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳಿದ್ದರೆ ನೀವು ಸಂಬಂಧಪಟ್ಟಂತಹ ಜಿಲ್ಲೆಯ ಅಧಿಕಾರಿಗಳು ನಿಮ್ಗೆ ಈಗಾಗಲೇ ನಮ್ರ ಕಲೆಕ್ಟ್ ಇಟ್ಕೊಂಡಿರ್ತೀರ ಅವರಲ್ಲಿ ಮಾತನಾಡಿ ಒಂದು ಸಲ ಮತ್ತು ಅವರು ಇನ್ನೂ ಕ್ಲಿಯರ್ ಮಾಡಿಲ್ಲ ಅಂದರೆ ಅಲ್ಲಿ ಹೋಗಿ ಜಿ ಎಮ್ ಅಭ್ಯರ್ಥಿಗಳು ಒಂದು ಸಲ ಡಿ ಡಿ ಪಿಯನ್ನು ಭೇಟಿಯಾಗಿ ಮಾತನಾಡಿ ಅವರಿಗೆ ಮನವರಿಕೆ ಮಾಡಿಸಿಕೊಳ್ಳುವಂಥದ್ದು ಬೆಟ್ರು ಅನ್ನುವಂಥದ್ದು ಇಲ್ಲಾಂದರೆ ಮತ್ತು ನೀವು ಸಹ ಅನಾವಶ್ಯಕವಾಗಿ ಈ ಸಿಂಧುತ್ವ ಮಾಡಿಸಬೇಕಾದಂಥ ಪ್ರಮೇಯ ಬರಬಹುದು ಅನ್ನುವಂಥ ಕಾರಣಕ್ಕಾಗಿ ಬೇರೆ ಜಿಲ್ಲೆಯಲ್ಲೂ ಯಾವ ಜಿಲ್ಲೆಯಲ್ಲಿ ಏನು ಕೆಳಗಡೆ ಇಲಾಯಕೆ ಆಗಿದ್ದರೆ ಅವ್ರಿಗೆ ಇದ್ದಾರೆ ಮತ್ತು ನೀವು ಹೋಗಿ ಹೇಳಲಿಕ್ಕೆ ಹೋಗ್ಬಿಡ್ರಿ ನಾವು ಜಿ ಎಮ್ ಲಾಕೆ ಆಗಿದ್ದೀವಿ ನಮಗೂ ಮಾಡಿಸ್ಬೇಕಾ ಮಾಡಿಸ್ಬೇಕಾ ಅನ್ನೋಂಥ ಗೊಂದಲ ನೀವು ಕ್ರಿಯೇಟ್ ಮಾಡಿಕೊಂಡು ಅವರಿಗೂ ಸಹ ಗೊಂದಲ ಕ್ರಿಯೇಟ್ ಮಾಡಿಕೊಂಡು ಆಯಿತು ಎಲ್ಲರೂ ಮಾಡಿಸ್ಲಿ ಬಿಡಿ ಹೆಂಗೋ ಟೈಮ್ ಆಯ್ತಲ್ಲ ಅಂತ ಅವರು ಮತ್ತೆ ಮಾಡಿಸ್ ಕೇಳಿ ಯಾಕೆಂದರೆ ಜಿಎಮಲ್ ಆಯ್ಕೆ ಇರುವಂಥ ಬಹಳಷ್ಟು ಅಭಿವೃದ್ಧಿಗಳು ಯಾವುದೇ ದಾಖಲೆಯನ್ನು ಸಂಗ್ರಹಿಸಿಲ್ಲ ನಾವು ಜೀವಲ್ ಆಗಿದ್ದು ನಮಗೆ ಸಿಂಥಿ ಅನ್ನೋಸೊಂದು ಸೊ ಮತ್ತೇನಾದರೂ ಹಾಗೆ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಒಂದೊಂದೂವರೆ ತಿಂಗಳು ಟೈಮ್ ಬೇ ಆಗುತ್ತೆ ಸೊ ಇವಿಷ್ಟು ಗೊಂದಲಗಳು ಬೇಡ ಬಹಳಷ್ಟು ಜಿಲ್ಲೆಯಲ್ಲಿ ಮಾಡಲ್ಲ ಬಹಳಷ್ಟು ಜಿಲ್ಲೆ ಅಂದರೆ ಹಿಂದಿನ ಯಾವ ನೇಮಕಾತಿಗಳು ಸಹ ಜೀಮಾಲ ಆಯ್ಕೆ ಇದ್ರಿಗೆ ಸಿಂತು ಮಾಡಿಸಿಲ್ಲ ಸೊ ಸದ್ಯ ಮಾಡಿಸಲ್ಲ ಒಂದೆರಡು ಜಿಲ್ಲೆಯಲ್ಲಿ ಗೊಂದಲ ಉಂಟಾಗಿರುತ್ತೆ ಅದನ್ನು ನೀವು ಡಿ ಡಿ ಪಿ ಜೊತೆ ಮಾತನಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ